ವೀಕ್ಷಕರ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ಮಹತ್ವದ ಎತ್ತಿನಹೊಳೆ ಯೋಜನೆಗೆ ಹಸಿರು ನ್ಯಾಯಪೀಠ ಸಮ್ಮತಿಸಿದೆ. ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮೀಣ ಜಿಲ್ಲೆಗಳಿಗೆ ನೀರಿನ ಸೌಕರ್ಯ ಕಲ್ಪಿಸುವ ಮಹತ್ವದ ಎತ್ತಿನ ಹೊಳೆ ಕುಡಿಯುವ ನೀರಿನ ಯೋಜನೆ ರಾಷ್ಟ್ರೀಯ ಹಸಿರು ನ್ಯಾಯಪೀಠ ಷರತ್ತುಬದ್ಧ ಅನುಮೋದನೆ ನೀಡಿದೆ. ಅಲ್ಲದೆ ಪರಿಸರವಾದಿಗಳು ಯೋಜನೆ ವಿರುದ್ಧ ಸಲ್ಲಿಸಿದ ಅರ್ಜಿಯನ್ನು ವಜಾಗೊಳಿಸಿದೆ. ಹಸಿರು ನ್ಯಾಯಪೀಠ ಈ ತೀರ್ಪು ನೀಡಿದ್ದು ಯೋಜನೆಯಿಂದಾಗಿ ಪಶ್ಚಿಮ ಘಟ್ಟಗಳಿಗೆ ಹಾನಿ ಉಂಟಾಗಲಿದೆ ಎಂದು ವಾದಿಸಿದ ಪರಿಸರವಾದಿಗಳಿಗೆ ಇದರಿಂದ ಭಾರಿ ಹಿನ್ನಡೆಯಾಗಿದೆ. ಸಿಇಟಿ ಫಲಿತಾಂಶ ಪ್ರಕಟವಾಗಿದ್ದು ಇಂಜಿನಿಯರಿಂಗ್ ವಿಭಾಗದಲ್ಲಿ ಜೆಫಿನ್ ಬಿಜು ಪ್ರಥಮ ಸ್ಥಾನ. ಸಿಇಟಿ ಫಲಿತಾಂಶ ಪ್ರಕಟಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಉನ್ನತ ಶಿಕ್ಷಣ ಸಚಿವ ಜಿಟಿ ದೇವೇಗೌಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಈ ಬಾರಿ 1.94 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಮಧ್ಯಾಹ್ನ 1 ಗಂಟೆಯಿಂದ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ನಲ್ಲಿ ಫಲಿತಾಂಶ ಲಭ್ಯವಿದೆ. ಇಂಜಿನಿಯರಿಂಗ್ ವಿಭಾಗದಲ್ಲಿ ಬೆಂಗಳೂರಿನ ಜೆಫಿನ್ ಬಿಜು, ಶ್ರೀ ಚೈತನ್ಯ ಟೆಕ್ನೋ ಪಿಯು ಕಾಲೇಜ್ ಮಾರ್ತಳ್ಳಿ ಮೊದಲ ಸ್ಥಾನ ಪಡೆದುಕೊಂಡಿದ್ದಾರೆ. ಮೊದಲ 10 ಸ್ಥಾನಗಳಲ್ಲಿ 7 ಸ್ಥಾನ ಬೆಂಗಳೂರಿಗೆ, 2 ಸ್ಥಾನ ಮಂಗಳೂರಿಗೆ ಮತ್ತು 1 ಸ್ಥಾನ ಬಳ್ಳಾರಿಗೆ ಲಭಿಸಿದೆ. ನ್ಯಾಚುರೋಪತಿ ಮತ್ತು ಯೋಗ ವಿಜ್ಞಾನ ವಿಭಾಗದಲ್ಲಿ ಪಿ ಮಹೇಶ್ ಆನಂದ್, ಶ್ರೀ ಚೈತನ್ಯ ಟೆಕ್ನೋ ಪಿಯು ಕಾಲೇಜ್ ಮಾರ್ತಹಳ್ಳಿ ಮೊದಲ ಸ್ಥಾನ ಪಡೆದುಕೊಂಡಿದ್ದಾರೆ ಎಂದು ಜಿಟಿ ದೇವೇಗೌಡ ಮಾಹಿತಿ ನೀಡಿದರು. ಲೋಕಸಮರದಲ್ಲಿ ಅತಿ ಹೆಚ್ಚು ಅಂತರದಿಂದ ಗೆದ್ದವರು ಇವರೇನೆ? ಲೋಕಸಭಾ ಚುನಾವಣಾ ಫಲಿತಾಂಶದಲ್ಲಿ ಯಾರು ಅತಿ ಹೆಚ್ಚು ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಅನ್ನೋ ಕುತೂಹಲ ದೇಶದ ಜನರಲ್ಲಿ ಮೂಡಿತು. ಮೊದಲು ಪ್ರಧಾನಿ ಮೋದಿ ಅತಿ ಹೆಚ್ಚು ಮತಗಳ ಅಂತರದಿಂದ ಜಯ ಗಳಿಸಿದ್ದಾರೆ ಎಂದು ಹೇಳಲಾಗುತ್ತಿತ್ತು. ಆದರೆ ಇದು ಈಗ ಸುಳ್ಳಾಗಿದ್ದು, ಗುಜರಾತಿನ ನವಸಾರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಿಆರ್ ಪಾಟೀಲ್ 6.89 ಲಕ್ಷ ಓಟುಗಳ ಅಂತರದಿಂದ ಜಯ ಗಳಿಸಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ. ಇದು ಇಲ್ಲಿಯವರೆಗೆ ನಡೆದ ಎಲ್ಲಾ ಲೋಕಸಭಾ ಚುನಾವಣೆಯಲ್ಲಿ 2ನೇ ದೊಡ್ಡ ಅಂತರದಿಂದ ಜಯ ಎನ್ನಲಾಗಿದೆ. 2014ರಲ್ಲಿ ಬಿಜೆಪಿಯ ಪ್ರೀತಮ್ ಮುಂಡೆ ಮಹಾರಾಷ್ಟ್ರದ ಬಿಡ್ ಲೋಕಸಭಾ ಕ್ಷೇತ್ರದಿಂದ 6.96 ಲಕ್ಷ ಮತಗಳಿಂದ ಗೆದ್ದಿರುವುದು ಲೋಕಸಭಾ ಇತಿಹಾಸದಲ್ಲೇ ದೊಡ್ಡ ಅಂತರದ ಗೆಲುವಾಗಿದೆ. ನಾ ಹೊಡಿ ನೀ ಹೊಡಿ, ಈ ಕಡೆಯಿಂದ ಕೊಡ್ಲಿ ಏಟು, ಇನ್ನೊಂದು ಕೈಯಿಂದ ದೊಣ್ಣೆ ಪೆಟ್ಟು. ವೈಎಸ್ಆರ್ ಕಾಂಗ್ರೆಸ್ ಹಾಗೂ ಟಿಡಿಪಿ ಬೆಂಬಲಿಗರು ಎನ್ನಲಾದವರ ನಡುವೆ ಮಾರಣಾಂತಿಕ ಮಾರಾಮಾರಿ ನಡೆದಿದೆ. ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ಶ್ರೀನಿವಾಸಪುರಂನಲ್ಲಿ ಹಿಂಸಾತ್ಮಕ ಕಲಹ ನಡೆದಿದೆ. ಎರಡು ಗುಂಪಿನವರು ಪರಸ್ಪರ ಕೊಡಲಿ ದೊಣ್ಣೆ ಹಿಡಿದು ಬಡಿದಾಡಿಕೊಂಡಿದ್ದಾರೆ. ಆದರೆ ಈ ಕಲಹಕ್ಕೆ ನಿಖರ ಕಾರಣವೇನು ಅಂತ ಇನ್ನೂ ತಿಳಿದು ಬಂದಿಲ್ಲ. ಸದ್ಯ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಮತ್ತು ಸಿದ್ಧಾರ್ಥ ಕಾನೂನು ಮಹಾವಿದ್ಯಾಲಯ ಕಲಬುರಗಿ ಸಂಯುಕ್ತಾಶ್ರಯದಲ್ಲಿ ವೃತ್ತಿ ಮಾರ್ಗದರ್ಶನ 1 ದಿನದ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ಸಿದ್ಧಾರ್ಥ ಕಾನೂನು ಮಹಾವಿದ್ಯಾಲಯದಲ್ಲಿ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಜಗದೀಶ್ ವಿಎನ್ ಅವರು ಕಾರ್ಯಾಗಾರ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾರುತಿ ರಾವ್ ಮಾಲೆ, ಡಾಕ್ಟರ್ ಎಸ್ ಚಂದ್ರಶೇಖರ್, ಆರ್ವಿ ನಾದಗೌಡ, ಪ್ರಭಾಕರ್ ಬಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್ ಚಂದ್ರಶೇಖರ್ ಮಾತನಾಡಿದರು. The legal profession looks attractive enough, but what kind of person would make a great lawyer? Good communication skills are a given, both oral and written. A lawyer must also be fond of reading, because of you will need to do a fair bit of research to be effective at your job.
However, the most important skill that you need to have is a logical reasoning. You need to be able to be look at matters objectively and come to your own conclusions. If you are smart, presentable, and not scared to voice your opinion, law is definitely a career you should consider. The opportunities in law are, firstly, the litigation. The first and important opportunity is litigation, according to me. The traditional career path is to practice law in the courts. But it is essential for the fresh graduate to learn ropes under a senior counsel. The graduates are now supposed to qualify a bar exam before they join the courts of law. Litigation provides a wide range of employment options in both ರಸ್ತೆ ನಡುವೆ ಡಾಲರ್ ಹಾರಿಸಿ ಬಿಜೆಪಿಯ ವಿಜಯೋತ್ಸವವನ್ನು ನ್ಯೂಯಾರ್ಕ್ನಲ್ಲಿ ಆಚರಿಸಲಾಯಿತು. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಭರ್ಜರಿ ಗೆಲುವು ಸಾಧಿಸಿದೆ. ದೇಶದೆಲ್ಲೆಡೆ ಬಿಜೆಪಿ ಮೋದಿ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರ ಸಂಭ್ರಮ ಹೇಳುತ್ತಿರುವುದು. ಇನ್ನು ವಿದೇಶದಲ್ಲಿ ಮೋದಿ ಮೇರಿಯ ಜೋರಾಗಿದೆ. ಬಿಜೆಪಿ ಗೆಲುವನ್ನ ನ್ಯೂಯಾರ್ಕ್ನಲ್ಲೂ ಕೂಡ ಆಚರಿಸಲಾಯಿತು. ಮೋದಿ ಮೋದಿ ಎಂದು ಅಭಿಮಾನಿಗಳು ಘೋಷಣೆ ಕೂಗಿ ರಸ್ತೆ ನಡುವೆ ಯುಎಸ್ ಡಾಲರ್ ಹಾರಿಸಿ ಸಂಭ್ರಮಿಸಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ಮೈಸೂರಿನ ಸರಗೂರು ತಾಲೂಕಿನ ಹುಲಿಕೂರ ಗ್ರಾಮದಲ್ಲಿ ಮೇಕೆಯೊಂದು ವಿಚಿತ್ರ ಮರಿಗೆ ಜನ್ಮ ನೀಡಿದೆ. ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಹುಲಿಕೂರು ಗ್ರಾಮದಲ್ಲಿ ಮೇಕೆಯೊಂದು ವಿಚಿತ್ರ ಮರಿಗೆ ಜನ್ಮ ನೀಡಿದೆ. ಗ್ರಾಮದ ದಾಸಯ್ಯ ಎಂಬುವರಿಗೆ ಸೇರಿದ ಮೇಕೆಗೆ ಈ ರೀತಿಯ ವಿಚಿತ್ರ ಮರಿ ಜನಿಸಿದೆ. ಮೇಕೆ ಮರಿಗೆ ಮೂಗು ಬಾಯಿ ಒಂದೇ ಭಾಗದಲ್ಲಿದ್ದು ಕಣ್ಣುಗಳು ಹಾಗೂ ಹಣೆಯ ಭಾಗ ಚರ್ಮದಲ್ಲಿ ಮುಚ್ಚಿಕೊಂಡು ವಿಕಾರವಾಗಿ ಕಾಣಿಸುತ್ತಿದೆ. ಈ ವಿಷಯ ತಿಳಿಯುತ್ತಿದ್ದಂತೆ ಮೇಕೆ ನೋಡಲು ಗ್ರಾಮಸ್ಥರು ಕುತೂಹಲದಿಂದ ತಂಡೋಪತಂಡವಾಗಿ ದಾಸಯ್ಯ ಅವರ ಮನೆ ಬಳಿ ಬರತೊಡಗಿದ್ದಾರೆ. ರಾಹುಲ್ ವಾಯನಾಡ್ನಿಂದ ಗೆದ್ದಿದ್ದಾರೆ ಎಂದು ಕಾಂಗ್ರೆಸ್ ಅನರ್ಥವಾಗಿರುವುದರಿಂದ ಉಳಿಸಲಾಗಿದೆ ಎಂದು ಯೋಗ ಗುರು ರಾಮದೇವ್ ಹೇಳಿದ್ದಾರೆ. ಯೋಗ ಗುರು ಬಾಬಾ ರಾಮದೇವ್ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಕೇರಳದ ವಾಯನಾಡಿನಿಂದ 400,000 ಮತಗಳಿಂದ ವಿಜಯ ಸಾಧಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ವಾಯನಾಡಿನಿಂದ ಗೆದ್ದಿದ್ದಾರೆ ಎಂದು ಕಾಂಗ್ರೆಸ್ಗೆ ಸಾಧನೆಯಾಗಿದೆ ಎಂದು ಹೇಳಿದ್ದರು. ಜಾತಕ ಸಾಧ್ವಿ ಪ್ರಜ್ಞಾ ಕಾ ಪ್ರಶ್ನೆ ಹೈ ಉನ್ಕೋ ಖಾಲಿ ಶಕ್ ಕೆ ಆಧಾರ ಪರ್ ಬಹುತ್ ಅಮಾನವೀಯ ಯಾತನೆ ದಿ ಗೈ ಥಿ ಔರ್ ನಾಥೂರಾಮ್ ಗೋಡ್ಸೆ ಕೆ ಸಂದರ್ಭ ಮೇ ಉನ್ಕಾ ಜೊ ವಕ್ತವ್ಯ ಥಾ ವೋ ಮೋದಿ ಜಿ ಕೋ ಕ್ಯಾ ಕಿಸಿ ಭಿ ಭಾರತೀಯ ಕೋ ನಾಗವಾರ್ ಗುಜರೇಗಾ. ಸರ್ ಕ್ಯಾ ಕಾರಣ ಆಪ್ ಪ್ರಚಾರ ಸೆ ಥೋಡಾ ಆಪ್ನೆ ದೂರಿಯೇ ಬನಾಯಿ ರಖಿ ಇಸ್ ಬಾರ್. ಮೇರಾ ಮೂಲ ಧರ್ಮ ಯೋಗ ಧರ್ಮ ಅಧ್ಯಾತ್ಮ ಧರ್ಮ ಹೈ. ಜಬ್ ಇಸ ದೇಶ್ ಮೇ ಏಕ ಪೊಲಿಟಿಕಲ್ ಅನಾರ್ಕಿ ಔರ್ ಪೊಲಿಟಿಕಲ್ ವಕ್ಯೂಮ್ ಥಾ ಉಸ್ ಸಮಯ ಹಮ್ನೆ ಏಕ ಬಡಿ ಭೂಮಿಕಾ ನಿಭಾಯಿ. ಅಬ್ ಹಮ್ ದೇಖ್ ರಹೇ ಕಿ ಮೋದಿ ಜಿ ಸಕ್ಷಮ ಹೈ ಔರ್ ಉಸ್ಮೇ ಜೊ ಹಮೇ ಕಹನಾ ಚಾಹಿಯೆ ಥಾ ಬೀಚ್ ಮೇ 8-10 ಬಾರ್ ಕಹಿ ದಿಯಾ ಥಾ ಆಪ್ ಸಬ್ ಜಾನ್ತೆ ಹೋ. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯು ಬೃಹತ್ ಪ್ರಮಾಣದಲ್ಲಿ ಆಜ್ಞೆ ನೀಡಿರುವುದರಿಂದ ಬಿಜೆಪಿ ತಮ್ಮ ಭರವಸೆಗಳನ್ನು ಮಾಡಬೇಕಾಗಿದೆ ಎಂದು ಓವೈಸಿ ಹೇಳಿದ್ದಾರೆ. ಈ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯು ಬೃಹತ್ ಪ್ರಮಾಣದಲ್ಲಿ ಆಜ್ಞೆ ನೀಡಿರುವುದರಿಂದ ಬಿಜೆಪಿ ತಮ್ಮ ಭರವಸೆಗಳನ್ನ ಮಾಡಬೇಕಾಗಿದೆ ಎಂದು ಎಐಎಂಐಎಂನ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಹೇಳಿದ್ದಾರೆ. ಹೈದರಾಬಾದ್ನಲ್ಲಿ ಮಾತನಾಡಿದ ಅವರು ಕೇಸರಿ ಪಕ್ಷವು ಬೃಹತ್ ಮತ್ತು ಮತದಾರರು ಅವರ ಕೆಲಸದ ಆಧಾರದ ಮೇಲೆ ಉತ್ತರಗಳನ್ನು ಹುಡುಕುವುದು ಎಂದು ಹೇಳಿದರು. ಜಬ್ ಹಿಂದೂಸ್ತಾನ್ ಕೆ ಅವಾಮ್ ಇನ್ಕೋ ಆಸಮಾನ್ ಪರ್ ಲೇಕರ್ ಜಾ ರಹೀ ಹೈ ತೋ ಕಲ್ ಜಮೀನ್ ಪರ್ ಭಿ ಲಹೇಗಿ. ಇಸ್ ದೇಶ್ ನೇ ಇಂದಿರಾ ಗಾಂಧಿ ಕೆ ಉಸ್ ದೌರ್ ಕೋ ಭಿ ದೇಖಾ ಜಬ್ ಲೋಗ್ ಬೋಲ್ತೆ ಥೆ ಕೆ ಇಂಡಿಯಾ ಇಸ್ ಇಂದಿರಾ ಇಂದಿರಾ ಇಸ್ ಇಂಡಿಯಾ. ಇಸ್ ದೇಶ್ ನೇ ವೋ ಭಿ ದೇಖಾ ಆಜ್ ಭಿ ದೇಖ ರಹೇ ಹೈ ಮಗರ್ ಮುಜೆ ಯಕೀನ್ ಹೈ ಕಿ ಹಿಂದೂಸ್ತಾನ್ ಕಿ ಎಲೆಕ್ಟೋರೇಟ್ ಇನ್ ಸೇ ಅಬ್ ಸವಾಲಾತ್ ಕರೇಗಿ ಔರ್ ಹಮ್ ಬಹಿಸ್ಯತ್ ಅಪೋಸಿಷನ್ ಇನ್ ಸೇ ಪೂಛೆಂಗೆ ಇನ್ಕೋ ಎಕ್ಸ್ಪೋಸ್ ಕರೆಂಗೆ ಇನ್ ಸೇ ಪಾಯಿಂಟೆಡ್ ಕ್ವೆಶ್ಚನ್ ಕರೆಂಗೆ ಜೋ ರೀಜನಲ್ ಪಾರ್ಟಿಯಾ ಹೈ. ಹಾಸನ ಜಿಲ್ಲೆ ಪ್ರಜ್ವಲ್ ರೇವಣ್ಣನ ಅಜ್ಜನ ಆಸ್ತಿ ಏನು, ಬೇಕೆಂದಾಗ ನಮ್ಮದು, ಬೇಡವಾದಾಗ ಇನ್ನೊಬ್ಬರದು ಅನ್ನುವುದು ಸರಿಯಲ್ಲ ಎಂದು
ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ಹಾಸನ ಕ್ಷೇತ್ರದಿಂದ ನೂತನವಾಗಿ ಸಂಸದರಾಗಿ ಆಯ್ಕೆಯಾದ ಪ್ರಜ್ವಲ್ ರೇವಣ್ಣ ರಾಜೀನಾಮೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ಮೊದಲನೇ ಮಾತು, ಪ್ರಜ್ವಲ್ ರೇವಣ್ಣ ಚುನಾವಣೆಗೆ ನಿಲ್ಲಬಾರದಿತ್ತು. ಎಚ್ ಡಿ ದೇವೇಗೌಡರು ಹಿರಿಯ ರಾಜಕಾರಣಿ, ಅವರ ಕ್ಷೇತ್ರದಲ್ಲಿ ಪ್ರಜ್ವಲ್ ನಿಂತಿದ್ದೇ ತಪ್ಪು. ಅಂದಮೇಲೆ ರಾಜೀನಾಮೆ ಕೊಡುವ ವಿಚಾರ ಬರುತ್ತಿರಲಿಲ್ಲ. ರಾಜ್ಯದ ಜನತೆ ಕುಟುಂಬ ರಾಜಕಾರಣಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಅಜ್ಜ ಮಕ್ಕಳು ಮೊಮ್ಮಕ್ಕಳು ಹಾಗೂ ಸೊಸೆಯಂದರ ಅಧಿಕಾರವನ್ನ ಜನ ಧಿಕ್ಕರಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ತಾತನಿಗರ ಸಂವಿಧಾನ ಪಡಿಸಲು ಈ ರೀತಿ ಹೇಳಿಕೆ ನೀಡಿದ್ದಾರೆ, ಇದರಲ್ಲಿ ಸೀರಿಯಸ್ನೆಸ್ ಇಲ್ಲ. ಅಕಸ್ಮಾತ್ ಪ್ರಜ್ವಲ್ ರಾಜೀನಾಮೆ ಕೊಟ್ಟರೆ ಹಾಸನ ಕ್ಷೇತ್ರದಲ್ಲಿ ಅಭ್ಯರ್ಥಿ ಗೆಲುವು ನಿಶ್ಚಿತ. ಆಮೇಲೆ ದೇವೇಗೌಡರು ಇಲ್ಲ, ಪ್ರಜ್ವಲ್ ರೇವಣ್ಣನು ಇಲ್ಲದಂತಾಗುತ್ತದೆ. ಹಾಸನ ಕ್ಷೇತ್ರ ಜೆಡಿಎಸ್ ನವರ ಮನೆ ಆಸ್ತಿಯಲ್ಲ ಎಂದು ವಾಗ್ದಾಳಿ ನಡೆಸಿದ್ರು. ಮಂಡ್ಯ ಚುನಾವಣೆ ಸುಮಲತಾ ಗೆಲುವಿನ ವಿಚಾರ, ಲಕ್ಷಕ್ಕೂ ಹೆಚ್ಚು ಅಂತರದಿಂದ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾರೆ. ಸೋಲಿನ ನೈತಿಕತೆ ಹೊತ್ತು ರಾಜೀನಾಮೆ ಕೊಡಬೇಕು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ ಅಭಿವೃದ್ಧಿ ಕಡೆಗೆ ಗಮನ ಹರಿಸದೆ ಮಗನ ಗೆಲುವಿಗಾಗಿ ಮಂಡ್ಯ ಕ್ಷೇತ್ರ ಸುತ್ತಾಡಿದ್ದಾರೆ. ಆದರೆ ಮಂಡ್ಯದ ಜನರು ಇವರನ್ನ ಧಿಕ್ಕರಿಸಿದ್ದಾರೆ. ರಾಜ್ಯದಲ್ಲಿ ಮೈತ್ರಿ ಪಕ್ಷ ನೆಲ ಕಚ್ಚಿದೆ. ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ಕುಮಾರಸ್ವಾಮಿ ಅವರಿಗೆ ಯಾವ ಹಕ್ಕಿದೆ? ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯಲು ಕುಮಾರಸ್ವಾಮಿಗೆ ನೈತಿಕ ಹಕ್ಕಿಲ್ಲ, ತಕ್ಷಣ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯ ಮಾಡಿದ್ರು. ಬಹಳ ಜನ ದೋಸ್ತಿ ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸಿದ್ದರಾಮಯ್ಯ ಫಿಕ್ಸ್ ಮಾಡಿದ ಟೈಮ್ ಬಾಂಬ್ ಇನ್ನೇನು ಸ್ಫೋಟಗೊಳ್ಳಲಿದೆ? ಯಾವುದೇ ಕ್ಷಣದಲ್ಲಿ ಸರ್ಕಾರ ಪತನ ಆಗಬಹುದು. ನಮ್ಮ ಬಳಿ ಈಗಾಗಲೇ 105 ಸ್ಥಾನ ಇದೆ. ಸಹಜವಾಗಿ ನಮ್ಮನ್ನ ರಾಜ್ಯಪಾಲರು ಸಂಪರ್ಕ ಮಾಡುತ್ತಾರೆ. ನಾವು ಮುಂದಿನ ದಿನಗಳಲ್ಲಿ ಸರ್ಕಾರ ರಚನೆ ಮಾಡುತ್ತೇವೆ ಎಂದರು. ಸುಮ್ಮನೆ ಸಮಾಧಾನ ಹೇಳುವಂಥದ್ದು ನಿಜವಾಗಿ ರಾಜೀನಾಮೆ ಕೊಡೋದಕ್ಕೆ ಕೊಡುವುದಿಲ್ಲ. ತಮ್ಮ ಅಜ್ಜಿಗೆ ಒಂದು ರೀತಿ ಸಮಾಧಾನ ಹೇಳುವಂಥದ್ದು ಒಂದು ಸುಮ್ಮನೆ ಒಂದು ಹೇಳಿಕೆ, ಇದು ಫಾರ್ಮಲ್ ಹೇಳಿಕೆ, ಇದರಾಗೇನು ಸೀರಿಯಸ್ನೆಸ್ಸು ಅರ್ಥನೇ ಇಲ್ಲ. ಮತ್ತು ನಾನು ಹೇಳ್ತೀನಿ, ಈಗ ಮೋದಿಯವ್ರ ಸರ್ಕಾರ ಕೇಂದ್ರದಲ್ಲಿ ಭಾಳ ದೊಡ್ಡ ಅಭೂತಪೂರ್ವಂಥ ಜಯ ಸಿಕ್ಕಿದೆ. ಮೋದಿ ವೇವ್ ಇದೆ. ಕರ್ನಾಟಕದಲ್ಲಿ 25 ಸೀಟ್ ಗೆದ್ದಿದ್ದೇವೆ. ಅಕಸ್ಮಾತ್ ಪ್ರಜ್ವಲ್ ರೇವಣ್ಣ ಈಗೇನು ಹೇಳಿದಾರಲ್ಲ, ಅದ್ರ ಪ್ರಕಾರ ರಾಜೀನಾಮೆ ಕೊಟ್ಟರೆ ಅಲ್ಲಿ ಮುಂದೆ ದೇವೇಗೌಡರಲ್ಲಿ ಯಾರೇ ನಿಂತರೂ ಅಲ್ಲಿ BJP ಆಸೆ ಪಡ್ತದೆ. ಇದನ್ನ ಅರ್ಥ ಮಾಡ್ಕೋಬೇಕು. ದೇವೇಗೌಡರು ಇಲ್ಲ, ಪ್ರಜ್ವಲ್ ರೇವಣ್ಣ ಇಲ್ಲ, ಕೊನೆಗೆ ಅಲ್ಲಿ ಹಾಸನದಲ್ಲಿ BJP ಅಭ್ಯರ್ಥಿ ಆಸೆ ಪಡ್ತಾರೆ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿಗೆ. ಅದಕ್ಕಾಗಿ ಇದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ನಿಜವಾಗಿ ಅವರು ಪ್ರಜ್ವಲ್ ರೇವಣ್ಣಗೆ ಒಂದು ಇದ್ದರೆ ಕಳ್ಕೊಳ್ಳಿದ್ದಿದ್ರೆ ದೇವೇಗೌಡರನ್ನ ಅಲ್ಲಿಂದ ದಾಟಿಸಿ ತುಮಕೂರು ಕಳಿಸುವಂಥ ಅವಶ್ಯಕತೆಯೇ ಇರಲಿಲ್ಲ. ಈ ಕುಟುಂಬ ರಾಜಕಾರಣ, ನಾನೇ ಇರಬೇಕು, ನಾ ಸೀಟ್ ತೊಗೋಬೇಕು, ಅಜ್ಜನ ತೆಗೆದ ಆ ಸೀಟ್ ತೊಗೊಂತೀನಿ ಅಂತೇಳಿ ಹಠಕ್ಕೆ ಬಿದ್ದಿರಲ್ಲ. ಅದು ಪರಿಣಾಮ ಏನಂದ್ರೆ ಇವತ್ತು ಜನ ತೋರಿಸಿದ. ಅದಕ್ಕೆ ಕುಟುಂಬ ರಾಜಕಾರಣದ ಒಂದು ವ್ಯವಸ್ಥೆ ಹೋಗಬೇಕು. ಇವತ್ತು ದೇವೇಗೌಡರು ಬಿಟ್ಟು ರಾಜಕಾರಣದ ಅದಕ್ಕೆ ನಿವೃತ್ತಿ ಆಗಿದ್ದರೆ ಅದು ಬೇರೆ ಇತ್ತು. ಇಲ್ಲೇ ಅಜ್ಜ ನಿಲ್ತಾನೆ, ಮಗ ನಿಲ್ತಾನೆ, ಮೊಮ್ಮಕ್ಕಳು ನಿಲ್ತಾರೆ ಅಂತಂದರೆ ಜನ ಹೇಟ್ ಮಾಡ್ತಾರೆ, ಅದಕ್ಕೆ ಧಿಕ್ಕರಿಸಿದ್ದಾರೆ. ಅದಕ್ಕಾಗಿ ಮತ್ತೇನಾದರೂ ರಾಜೀನಾಮೆ ಕೊಟ್ಟರೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಸೆ ಪಡ್ತಾರೆ. ಆಕೆ 80 ವಯಸ್ಸಿನ ಹಿರಿಯ ಜೀವ, ಆಯ ತಪ್ಪಿ ಆಳದ ಬಾವಿಗೆ ಬಿದ್ದಿದ್ದು ಮನೆಯವರೆಲ್ಲ ಇನ್ನೇನು ಅಜ್ಜಿ ಕತೆ ಮುಗದೇ ಹೋಯ್ತು ಅಂತ ಅಂದುಕೊಂಡಿದ್ರು. ಆದ್ರೆ ಅಲ್ಲಿ ನಡೆದಿದ್ದೇ ಅಚ್ಚರಿ. ವಯಸ್ಸು 60 ಸಾಕು, ಎದ್ದು ನಡೆದಾಡಕ್ಕೆ ಆಗಲ್ಲ. ಆದರೆ ವಿಜಯಪುರ ಜಿಲ್ಲೆಯ ತಿಕ್ಕೋಟ ತಾಲೂಕಿನ ಕಳ್ಳ ಕವಟಗಿ ಗ್ರಾಮದ 80 ವರ್ಷದ ಅಜ್ಜಿಯೊಬ್ಬಳು ಆಳದ ಬಾವಿಗೆ ಬಿದ್ದರು, ಸಾವನ್ನೇ ಗೆದ್ದು ಬಂದಿದ್ದಾಳೆ. ಈ ಫೋಟೋದಲ್ಲಿ ಕಾಣ್ತಿರೋ ತೆಂಗೆವ್ವ ಗದ್ದಾಳ್ ಅನ್ನೋ ಅಜ್ಜಿಯೇ ಸಾವನ್ನೇ ಗೆದ್ದು ಗಟ್ಟಿಗಿತ್ತಿ ಅನಿಸಿಕೊಂಡಿರೋದು. ಅಷ್ಟಕ್ಕೂ ನಡೆದಿದ್ದಿಷ್ಟು, ಇವತ್ತು ಬೆಳಗ್ಗೆ 8 ಸುಮಾರಿಗೆ ತೆಂಗೆವ್ವ ಗದ್ದಾಳ್ ತೋಟದ ವಸ್ತಿಯಲ್ಲಿ ಅಡ್ಡಾಡಲು ಹೋಗಿದ್ದಾಳೆ. ಆದರೆ ಬಾವಿ ಬಳಿ ನೀರು ನೋಡಲು ಇಣುಕಿದಾಗ ಅಕಸ್ಮಾತ್ ಆಗಿ ಕಾಲು ಜಾರಿ 60 ಆಳಕ್ಕೆ ಬಿದ್ದಿದ್ಲು. ಅದೃಷ್ಟಕ್ಕೆ ಬಾವಿಯಲ್ಲಿ ನೀರು ತೆಗೆಯೋದಕ್ಕಾಗಿ ಇಳಿಬಿಟ್ಟಿದ್ದ ಪಂಪ್ ಸೆಟ್ ಪೈಪ್ ಅಜ್ಜಿ ಕೈಗೆ ಸಿಕ್ಕಿದೆ. ಸಾಯೋನಿಗೆ ಹುಲ್ಲು ಕಡ್ಡಿಯೇ ಆಧಾರವಾಗುತ್ತೆ ಅನ್ನೋ ಹಾಗೆ ಕೈಗೆ ಸಿಕ್ಕ ಪಂಪ್ ಸೆಟ್ ಪೈಪ್ ಅನ್ನ ಹಿಡಿದುಕೊಂಡು ಅಜ್ಜಿ ಬರೋಬ್ಬರಿ 1 ಕಾಲ ಜೀವ ಬೆಗಿ ಹಿಡಿದು ನಿಂತಿದ್ದಾಳೆ. ಅಜ್ಜಿ ಬಾವಿಗೆ ಬಿದ್ದಿರೋ ವಿಷಯ ತಿಳಿದ ನಂತರ ಸ್ಥಳಕ್ಕೆ ಧಾವಿಸಿದ ಜನರು ಅಜ್ಜಿಯನ್ನ ಬಾವಿಯಿಂದ ಹೊರ ತಂದಿದ್ದಾರೆ. ಸ್ವಲ್ಪ ಇದು ಇತ್ತು, ಬಾಯಿ ಕಡೆ ಹೋಗಿದ್ಳು, ಅಕಸ್ಮಾತ್ ಕಾಲು ಜಾರಿ 60 ಬಾಯಿ ಗುಮ್ಮದು, ಬಾಯಾಗ ಕಾಲು ಜಾರಿ ನಡು ಸ್ವಲ್ಪ ದಂಡ್ಯಾಗ ನೀರಾಗ ಹೋಗಿ ಬಿದ್ದಾಳು. ಏನೋ ಉಳಿದಿದ್ದ ದೊಡ್ಡ ಮಾತ, ದೇವ್ರ ಪುಣ್ಯ, ಅದರಿಂದ ಏನೋ ದೇವ್ರ ದಯಾ ನಮ್ಮ ಮ್ಯಾಲ ಐತಿ, ಸಾವನ್ನು ಗೆದ್ದು ಬಂದಾಳ ಆಯಿ, ಅದರಿಂದ ದೇವ್ರ ಆಶೀರ್ವಾದ ಐತೆ ಅಂತೇಳಿ ಉಳಿದಾಳ ನಮ್ಮ ತಾಯಿ. ಇವತ್ತು ಹಿಂಗೆ ಆಸೆ ಹಾಕಲಿ ದೇವ್ರ ಅಂತೇಳಿ ಸಂಗಮನಾಥ್ನಲ್ಲಿ ಬಿಡ್ಕೋತೀವಿ. ಅಲ್ಲೇ ಪೈಪ್ ಹಿಡ್ಕೊಂಡು ನಿಂತಿದ್ದಳು, ನಿಂತು ತಲೆ ಅಟ್ಟ ಉಳಿದಿತ್ತು ಪೂರಾ. ಅಲ್ಲಿ ದಂಡಿಗೆ ಸ್ವಲ್ಪ ನೀರು ಕಡಿಮೆ ಇದ್ದವು, ಅದಕ್ಕೆ ಉಳಿದಾಳ. ಇಲ್ಲ ತಂದ್ರೆ ಉಳಿ ಪೊಸಿಷನ್ ಇದ್ದಿದ್ದಿಲ್ಲ.
ಈ ರೀತಿ ಅಕಸ್ಮಾತ್ ಹಿಂಗೆ ಆಗೈತಿ ಮುಂಜಾನೆ ಇವತ್ತು ಏಳುವರೆಗೆ. 80 ವಯಸ್ಸಿನಲ್ಲಿ ಅಜ್ಜಿ ಈ ರೀತಿ ದಿಟ್ಟತನ ಪ್ರದರ್ಶಿಸಿದ್ದು ಒಂದು ಕಥೆಯಾದರೆ, ಅಜ್ಜಿಯನ್ನ ಬಾವಿಯಿಂದ ಯಶಸ್ವಿಯಾಗಿ ಹೊರತಂದಿದ್ದೇ ಇನ್ನೊಂದು ಕತೆ. ಯಾಕಂದ್ರೆ ಒಂದು ಗಂಟೆಯಿಂದ ಮನೆಯಲ್ಲಿ ಅಜ್ಜಿ ಕಾಣದೆ ಹೋದಾಗ ಮನೆಯವರೆಲ್ಲ ಸೇರಿ ಪಕ್ಕದ ತೋಟದ ವಸ್ತಿಯ ಮನೆಗಳಲ್ಲಿ ಹುಡುಕಾಟ ನಡೆಸಿದ್ರು. ಎಲ್ಲೂ ಕಾಣದೆ ಇದ್ದಾಗ ಆಕಸ್ಮಿಕವಾಗಿ ಬಾವಿಗೆ ಇಣುಕಿ ನೋಡಿದ್ದಾರೆ. ಈ ವೇಳೆ ಅಜ್ಜಿಯು ಪೈಪ್ ಹಿಡಿದುಕೊಂಡು ಗಟ್ಟಿಗಿತ್ತಿಯಂತೆ ನಿಂತಿದ್ದು ಕಂಡು ಒಂದು ಕ್ಷಣ ಅಚ್ಚರಿಗೊಂಡಿದ್ದಾರೆ. ನಂತರ ಸಂಬಂಧಿಗಳು ಸ್ಥಳೀಯರು ಸೇರಿ ಮಂಚವೊಂದಕ್ಕೆ ಎರಡು ಕಡೆಗಳಿಂದ ಗಟ್ಟಿಯಾಗಿ ಹಗ್ಗ ಬಿಗಿದು ಬಾವಿಯ ಆಳಕ್ಕೆ ಬಿಟ್ಟಿದ್ದಾರೆ. ಬಾವಿಯಲ್ಲಿ ಕೇವಲ 5 ಅಡಿಯಷ್ಟು ಮಾತ್ರ ನೀರಿದ್ದರಿಂದ ಒಬ್ಬರು ಒಳಗೆ ಇಳಿದು ಅಜ್ಜಿಯನ್ನ ಮಂಚದ ಮೇಲೆ ಕೂರಿಸಿದ್ದಾರೆ. ನಂತರ ತೇಟ ಲಿಫ್ಟ್ ನಂತೆ ಅಜ್ಜಿಯನ್ನ ಸುರಕ್ಷಿತವಾಗಿ ಬಾವಿಯಿಂದ ಹೊರತಂದಿದ್ದಾರೆ. ಅಜ್ಜಿಯ ಕೈಕಾಲಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸ್ಥಳೀಯ ವೈದ್ಯರಿಂದ ಚಿಕಿತ್ಸೆ ಕೊಡಿಸಿದ್ದಾರೆ. ಮುಂಜಾನೆ ಎಷ್ಟೊತ್ತಿಗೆ ಹೋದ್ರೆ? ಎಂಟಕ್ಕೆ ಹೋಗ್ಯ. ನಾವು 8:30 ನೋಡತ್ತೀವಿ. ಮತ್ತೆ ಇಲ್ಲಿ ಹುಡುಕ್ಯಾಡ್ದೇವಿ, ನಿಮ್ಮ ಮನೆ ಕಡೆ ಕೇಳಿದೀವಿ, ಬಂದಿಲ್ಲ ಅನ್ನೋ ಬಾಯಿ ಕಡೆ ಹೋದೀವಿ. ಬಾಯಾಗ ಇದ್ರ ಹೋಗತಕ್ಕ ಪಾಯ ಕುಡ್ಕೊಂಡು ನಿಂತೇಳು. ಮತ್ತೆ ಹಿಂದಿಂದ ಎಲ್ಲಾರು ಗೊಳೆ ಮಾಡಿ ಮ್ಯಾಲೆ ತೆಗೆದೀವಿ. ನೀರಿದ್ದು? ಹಾಂ, ನೀರು ಅದಾವೆ. ನೀರು ಟ್ಯಾಂಕರ್? ನೀರು ಒಂದು 4 ಟ್ಯಾಂಕರ್ ನೀರು. ನಾಲ್ಕು ಟ್ಯಾಂಕರ್ ನೀರಿನಾಗಿದ್ದು. ಫಸ್ಟಿಗೆ ಯಾರು ನೋಡ್ರಿ? ನಾನು. ಅದೇನು ಹೇಳ್ತಾರಲ್ಲ, ಅದೃಷ್ಟ ಇದ್ರೆ ಯಮನು ಏನು ಮಾಡಲ್ಲ ಅಂತ. ಹಾಗಾಗಿದೆ 80 ವಯಸ್ಸಿನ ಅಜ್ಜಿ ತಂಗೆ ಒಳ ಕತೆ. ಇಂತಹ ಇಳಿ ವಯಸ್ಸಿನಲ್ಲಿ ಆಳದ ಬಾವಿಗೆ ಬಿದ್ದರೂ ಧೃತಿಗೆಡದೆ ಸಾವನ್ನೇ ಗೆದ್ದ ಅಜ್ಜಿಯನ್ನ ಮೆಚ್ಚಲೇಬೇಕು. ಅಜ್ಜಿಯನ್ನ ಬಾವಿಯಿಂದ ಉಪಾಯವಾಗಿ ಮೆಲೆತಿದ ಗ್ರಾಮಸ್ಥರನ್ನ ಅಭಿನಂದಿಸಲೇಬೇಕು. ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಬಿಜೆಪಿ ಸೇರ್ಪಡೆಯಾಗಿರುವ ವಿಚಾರ ರಿಲೀಸ್ ಆಗದ ಸಿನಿಮಾ ಇದ್ದಂತೆ ಎಂದು ಸಹೋದರ ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಬಿಜೆಪಿ ಸೇರ್ಪಡೆಯಾಗುವ ವಿಚಾರ ರಿಲೀಸ್ ಆಗದ ಸಿನಿಮಾ ಇದ್ದಂತೆ ಎಂದು ಸಹೋದರ ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ವ್ಯಂಗ್ಯವಾಡಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಬಹಳ ಜನ ಸಿನಿಮಾ ಮಾಡಿ ಡಬ್ಬಿಯಲ್ಲಿ ಇಟ್ಟಿರುತ್ತಾರೆ, ಹಾಗೆಯೇ ರಮೇಶ್ ಜಾರಕಿಹೊಳಿ ಕಥೆಯೂ ಆಗಿದೆ ಎಂದು ಮಾರ್ಮಿಕವಾಗಿ ಹೇಳಿದರು. ಅವರಿಗೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿ 2 ತಿಂಗಳ ಹಿಂದೆಯೇ ಸಚಿವ ಸ್ಥಾನದ ಆಫರ್ ಕೊಟ್ಟಿದ್ರು. ಮುಖ್ಯಮಂತ್ರಿ ಆಫರ್ ಕೊಟ್ಟರೂ ಸುಮ್ಮನಾಗುವುದಿಲ್ಲ, ನಮ್ಮ ಸರ್ಕಾರ ಅಲುಗಾಡಿಸುವುದನ್ನು ಬಿಡುವುದಿಲ್ಲ. ಅವರು ಕಾಂಗ್ರೆಸ್ ಪಕ್ಷದಿಂದ ಕಾಲು ಹೊರಗಿಟ್ಟು ಬಹಳ ದಿನಗಳೇ ಆಗಿವೆ, ಹೀಗಾಗಿ ಅವರ ಮನವೊಲಿಸುವುದನ್ನು ಬಿಟ್ಟು ಬಿಡಿ ಎಂದು ಮುಖ್ಯಮಂತ್ರಿಗೆ ಶುಕ್ರವಾರ ತಿಳಿಸಿದ್ದೇನೆ ಎಂದು ಹೇಳಿದ್ರು. ಕಾರಿನೊಳಗೆ ಧಗೆ ಹೆಚ್ಚಾದ್ರೆ, ಕಾರು ಬಿಸಿಯಾದ್ರೆ ನಾವು ನೀವೆಲ್ಲ ಏನ್ ಮಾಡ್ತೇವೆ, ಕಾರಿನೊಳಗೆ AC ಹಾಕಿಸಿಕೊಳ್ಳುತ್ತೇವೆ. ಬಟ್ ಇವರು ಹಾಗಲ್ಲ, ಜಸ್ಟ್ ವಾಚ್. ಕಾರಿನೊಳಗೆ ಧಗೆ ಹೆಚ್ಚಾದರೆ, ಕಾರು ಬಿಸಿಯಾದರೆ ನಾವು ನೀವೆಲ್ಲ ಏನು ಮಾಡುತ್ತೇವೆ, ಕಾರಿನೊಳಗೆ AC ಹಾಕಿಕೊಳ್ಳುತ್ತೇವೆ, ಕಾರನ್ನು ನೆರಳಿಗೆ ನಿಲ್ಲಿಸುತ್ತೇವೆ, ಲಕ್ಷಾಂತರ ರೂಪಾಯಿಗಳ ಕಾರಿಗೆ ಸಗಣಿ ಬಳಿಯುತ್ತೇವೆ. ಆದರೆ ಅಹಮದಾಬಾದ್ನ ಮಹಿಳೆಯೊಬ್ಬರು ತಮ್ಮ ಕಾರನ್ನು ತಂಪಾಗಿಡಲು ಸಗಣಿ ಬಳಿದು ಸುದ್ದಿಯಾಗಿದ್ದಾರೆ. ಸೆಜಲ್ ಶಾ ಎಂಬುವವರು ತಮ್ಮ ಟೊಯೋಟಾ ಅಲ್ಟಿಸ್ ಕಾರಿನ ಮೇಲ್ಮೈಗೆ ಸಗಣಿ ಸಾರಿಸಿರುವ ಫೋಟೋಗಳು ಸದ್ಯ ಸಾಮಾಜಿಕ ತಾಣಗಳಲ್ಲಿ ವೈರಲ್ ಆಗುತ್ತಿದೆ. ಅಷ್ಟೇ ಅಲ್ಲ, ಸಗಣಿಯಿಂದಲೇ ಅಲ್ಲಲ್ಲಿ ರಂಗೋಲಿ ಆಕೃತಿಗಳನ್ನು ಕಾರಿನ ಮೇಲೆ ಬಿಡಿಸಲಾಗಿದ್ದು ಸದ್ಯ ಅಹಮದಾಬಾದ್ನ ರಸ್ತೆಗಳಲ್ಲಿ ಈ ಕಾರು ಆಕರ್ಷಣೀಯ ಕೇಂದ್ರಬಿಂದುವಾಗಿದೆ. ಸಗಣಿ ಬಳಿಯೋದ್ರಿಂದ ಕಾರಿನ ತಾಪಮಾನವನ್ನು ನಿಯಂತ್ರಣದಲ್ಲಿಡಬಹುದು ಎನ್ನುತ್ತಾರೆ ಸೆಜಲ್ ಶಾ. ಬೇಸಿಗೆಯಲ್ಲಿ ಕಾರು ತಂಪಾಗಿದ್ದರೆ ಚಳಿಗಾಲದಲ್ಲಿ ಬೆಚ್ಚಗಿರುತ್ತದೆ ಎಂಬುದು ಶಾ ಅವರ ಪ್ರತಿಪಾದನೆ. ಅಷ್ಟೇ ಅಲ್ಲ, ಕಾರಿಗೆ ಆಗುವ ತರಚು ಗುರುತುಗಳ ಬಾಧೆಯೂ ತಪ್ಪುತ್ತದೆ ಎನ್ನುತ್ತಾರೆ ಅವರು. ಜಾಗತಿಕ ತಾಪಮಾನದಂತಹ ಅಪಾಯಕಾರಿ ಸನ್ನಿವೇಶವನ್ನು ಎದುರಿಸಲು ಈ ಮಾದರಿಯ ಉಪಾಯಗಳು ಸಹಕಾರಿ. AC ಹೊರಸೂಸುವ ಅಪಾಯಕಾರಿ ಅನಿಲಗಳನ್ನು ನಾವು ಈ ಮೂಲಕ ತಪ್ಪಿಸಬಹುದು. ಸಗಣಿ ಬಳಿದ ನಂತರ ನಾನು ನನ್ನ ಕಾರಿನ AC ಚಾಲು ಮಾಡಿಯೇ ಇಲ್ಲ ಎನ್ನುತ್ತಾರೆ ಶಾ. BSY ದೈವ ಭಕ್ತರು ನಾಡಿಗೆ ಒಳ್ಳೆಯದಾಗಲಿ ಎಂದು ಹೋಮ ಹವನ ಮಾಡಿಸಿದ್ರು, ಅದಕ್ಕೆ BJPಗೆ 25 ಸೀಟ್ ಬಂತು ಎಂದು ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, JDSನವರು ದೇವೇಗೌಡರ ಕುಟುಂಬದವರ ಆಗಲ್ಲ, ಜ್ಯೋತಿಷಿಗಳು ಮಾಟ ಮಂತ್ರದ ಬೆನ್ನು ಹತ್ತಿದ್ರು, ಅದಕ್ಕೆ ಈಗಾಯ್ತು, ರೇವಣ್ಣ ಭವಾನಿ ರೇವಣ್ಣ ನಿಂಬೆಹಣ್ಣು ಮಂತ್ರ ಮಾಡಿಸಿ ಪಾಪ ದೇವೇಗೌಡರನ್ನೇ ಬಲಿ ತೆಗೆದುಕೊಂಡರು. ಈಗಲೂ ಕುಮಾರಸ್ವಾಮಿಗೆ ಮಾನ ಮರ್ಯಾದೆ ನೈತಿಕತೆ ಇದ್ದರೆ ಜನಾದೇಶಕ್ಕೆ ಬೆಲೆ ಕೊಟ್ಟು ರಾಜೀನಾಮೆ ಕೊಡಬೇಕು ಎಂದು ಹೇಳಿದ್ರು. ಕಾಂಗ್ರೆಸ್ ಶಾಸಕರನ್ನ ಅತೃಪ್ತರು ಎನ್ನುವುದು ಸರಿಯಲ್ಲ, ಅವರೆಲ್ಲ ಗೌರವಾನ್ವಿತ ಶಾಸಕರು, ಅವರಿಗೆ ಕೆಲವರಿಗೆ ಸಚಿವ ಸ್ಥಾನ ತಪ್ಪಿಸಿದ್ರು, ಕ್ಷೇತ್ರಕ್ಕೆ ಅನುದಾನ ಸಿಗದಂತೆ ಮಾಡಿದ್ರು, ಅವರನ್ನೆಲ್ಲ ಎಷ್ಟು ದಿನ ಅಂತ ಹಿಡಿದಿಟ್ಟುಕೊಳ್ಳುತ್ತೀರಿ, ಇಷ್ಟರಲ್ಲೇ ಅವರೆಲ್ಲ ಹೊರಗೆ ಬರುತ್ತಾರೆ, ಈ ಸರ್ಕಾರ ಪತನ ಆಗೋದು ನಿಶ್ಚಿತ ಎಂದು ರೇಣುಕಾಚಾರ್ಯ ಹೇಳಿದ್ರು. ಏನು ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಯಾವುದೇ ದಿಕ್ಕಿಸಲ್ಲ ಅಧಿಕಾರ ಮಾಡ್ತಾರೆ, ಕೆಲವು ಸ್ವಾರ್ಥಕ್ಕೋಸ್ಕರ ರಾಜ್ಯದಲ್ಲಿ ಜನಾದೇಶ 2018 ವಿಧಾನಸಭೆ ಚುನಾವಣೆಗೆ ವಿರುದ್ಧವಾಗಿತ್ತು, ಈಗಲೂ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ
ಜನಾದೇಶ ನಿಮ್ಮ ವಿರುದ್ಧವಾಗಿದೆ, ನಿಮಗೆ ಗೌರವ ಇದೆ, ನೈತಿಕತೆ ಇದ್ರೆ, ಸ್ವಾಭಿಮಾನ ಇದ್ರೆ ತಕ್ಷಣ ನಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಕಾಂಗ್ರೆಸ್ನಿಂದ ಮರಿ ಏನು ಉಳಿದಿಲ್ಲ, ಅವರಿಗೆ ಮರ್ಯಾದಿಲ್ಲ, ಕಳಸರಿ 8 ಸೀಟ್ ತಗೊಂಡ್ರು, ಇವತ್ತು ಕೇವಲ 1 ಸ್ಥಾನ. ಖರ್ಗೆ ಸೋತರು, ಯಡಿಯೂರಪ್ಪನವರು ಹೇಳಿದರು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಮುಖಂಡರಿಗೆ, ಅಪ್ಪ ಮಕ್ಕಳು ನಿಮ್ಮನ್ನು ಸರ್ವನಾಶ ಮಾಡ್ತಾರೆ, ಎಷ್ಟು ದಿವಸ ಜೆ ಡಿ ಎಸ್ ಜೊತೆಗೆ ಅಧಿಕಾರ ಕೊಟ್ಟು ಸರ್ವನಾಶ ಮಾಡ್ತಾರಂತೆ, ಅಪಹಾಸ್ಯ ಮಾಡಿದಂತೆ ಡಿ ಕೆ ಶಿವಕುಮಾರ್ ಕೆಲವರು. ಜೆ ಸಿದ್ದರಾಮಯ್ಯ ದುರಂಕಾರದ ಮಾತಾಡಿದ್ರು. ಈಗ ಏನಾಗಿದೆ ಪರಿಸ್ಥಿತಿ, ಅಡ್ರೆಸ್ ಎಲ್ಲ ಯಡಿಯೂರಪ್ಪನವ್ರು ಹೇಳಿದರು, ಖರ್ಗೆ ಸೋಲ್ತಾರೆ, ದೇವೇಗೌಡರು ಸೋಲ್ತಾರೆ, ಮೊಯ್ಲಿ ಸೋಲ್ತಾರೆ, ಎಲ್ಲ ಸೋಲ್ತಾರೆ ಅಂತ. ಯಡಿಯೂರಪ್ಪನವ್ರಿಗೆ ಆತ್ಮವಿಶ್ವಾಸ ಇತ್ತು, ಯಾಕಂದ್ರೆ ಯಡಿಯೂರಪ್ಪನವ್ರಿಗೆ ಈ ನಾಡಿ ಚುನಾವಣೆ ಸಮಯದಲ್ಲಿ ದೇವೇಗೌಡರು, ಸಿದ್ದರಾಮಯ್ಯ, ಕುಮಾರಸ್ವಾಮಿ, ನರೇಂದ್ರ ಮೋದಿ ಅವರನ್ನ ತೆಗಳಿದ್ರು, ಕಳ್ಳರು ಸುಳ್ಳರು ಜೈಲಿಗೆ ಹೋಗಿ ಬಂದವರು ಅಂತ ಹೇಳಿದ್ರು. ಇನ್ನಾದರೂ BSY ಅವರ ಬಗ್ಗೆ ಗೌರವ ಕೊಟ್ಟು ಮಾತನಾಡಲಿ ಎಂದು ಮಾಜಿ DCM ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿ ಮೈತ್ರಿ ನಾಯಕರ ಪುಟಗೋಸಿಯನ್ನ ರಾಜ್ಯದ ಜನರು ಹರಿದು ಹಾಕಿದ್ದಾರೆ, ಮೋದಿ ಪ್ರಧಾನಿಯಾದ್ರೆ ರೇವಣ್ಣ ರಾಜೀನಾಮೆ ನೀಡುವ ವಿಚಾರ, ಲಿಂಬೆಹಣ್ಣು ಇಟ್ಟು ಸಮಯ ನೋಡಿ ರಾಜೀನಾಮೆ ನೀಡಲಿ ಎಂದು ರೇವಣ್ಣ ಬಗ್ಗೆ ಅಶೋಕ್ ವ್ಯಂಗ್ಯವಾಡಿದ್ರು. ಫಲಿತಾಂಶಕ್ಕೂ ಮುನ್ನ ಮೈತ್ರಿ ನಾಯಕರು ಏನೇನು ಹೇಳಿದ್ರೋ ಅದರಂತೆ ನಡೆದುಕೊಳ್ಳಲಿ, ದೇವೇಗೌಡರು ಸೋತ್ರೆ ರಾಜೀನಾಮೆ ನೀಡುವುದಾಗಿ ಸಚಿವ ಗುಬ್ಬಿ ಶ್ರೀನಿವಾಸ್ ಹೇಳಿದ್ರು, ಇವಾಗ ಶ್ರೀನಿವಾಸ್ ಹೇಳಿದಂತೆ ನಡೆದುಕೊಳ್ತಾರಾ ಎಂದು ಪ್ರಶ್ನಿಸಿದ್ರು. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ 177 ಹೆಚ್ಚು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಬಿಜೆಪಿಗೆ ಲೀಡ್ ಬಂದಿದೆ, ಅಂದರೆ ಜನಾದೇಶ ಬಿಜೆಪಿಗೆ ಇರುವುದು ಸ್ಪಷ್ಟ. ಹಾಗಾಗಿ ಸಿಎಂ ಕುಮಾರಸ್ವಾಮಿ ಮೊದಲು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಗೌರವ ಉಳಿಸಿಕೊಳ್ಳಲಿ ಎಂದು ಹೇಳಿದ್ರು. ನೀವು ಕಳ್ಳರು ಅಂತ ಹೇಳಿದ್ದಾರೆ ಇವರು. ರಾಜ್ಯದ ಜನ ಇಷ್ಟೊಂದು ದೊಡ್ಡ ಅಂದ್ರೆ 25+1 26 ಸೀಟ್ ಗೆದ್ದಿದ್ದೀರಿ. ನಾವು ನೀವ್ ಹೇಳ್ತಾ ಇದ್ರಲ್ಲ ಯಾರು ಕಳ್ಳರು ಅಂತ, ಇವತ್ತು ಯಾರು ಜೈಲಿಗೆ ಹೋಗಿ ಬಂದವರು ಅಂತ, ಅದಕ್ಕೆಲ್ಲ ಜನ ಉತ್ತರ ಕೊಟ್ಟಿದ್ದಾರೆ. ನೀವು ಕಳ್ಳರು ಅನ್ನೋದು ಇವತ್ತು ಜಗತ್ ಜಾಹೀರಾತು ಆಗಿದೆ. ಇನ್ಮೇಲಾದ್ರೂ ಯಡಿಯೂರಪ್ಪನವ್ರನ್ನಾಗ್ಲಿ ಮೋದಿಯವ್ರನ್ನಾಗ್ಲಿ ಮಾತಾಡಬೇಕಾದ್ರೆ ನಾಲಿಗೆ ಮೇಲೆ ಇಡ್ತಾ ಇರಲಿ. ನಾಲಿಗೆಯನ್ನು ಅರಿಬಿಟ್ರೆ ಜನ ನಿಮ್ಮನ್ನ ಅರ್ಧ ಹಾಕ್ಬಿಡ್ತಾರೆ. ಈಗ ಅರ್ಧ ಹಾಕ್ಬಿಟ್ಟಿದ್ದಾರೆ, ಬಟ್ಟೆ ಬರ ಎಲ್ಲ ಅರ್ಧ ಹಾಕ್ಬಿಟ್ಟಿದ್ದಾರೆ. ನಿಮಗೆ ಏನು ಬಿಟ್ಟಿಲ್ಲ, ಪುಟಗೋಸಿ ಒಂದು ಬಿಟ್ಟಿದ್ದಾರೆ ಅಷ್ಟೇ, ನಿಮಗೆ ಎಲ್ಲ ಅರ್ಧ ಹಾಕ್ಬಿಟ್ಟಿದ್ದಾರೆ. ನಿಮಗೆ ಏಕಾಏಕಿ ಧಗಧಗನೆ ಹೊತ್ತಿ ಉರಿದ ಕೆನರಾ ಬ್ಯಾಂಕ್ ಎಟಿಎಂ ಬೀದರ್ನಲ್ಲಿ ಸುಟ್ಟು ಕರಕಲಾಯಿತು. ಎಟಿಎಂ ಬೀದರ್ನ ನೌಬಾದ್ನ ಚೌಳಿ ಕಮಾನ್ ಬಳಿ ಕೆನರಾ ಬ್ಯಾಂಕ್ ಎಟಿಎಂನಲ್ಲಿ ಅಗ್ನಿ ಅವಘಡವಾಗಿದೆ. ನೋಡು ನೋಡುತ್ತಲೇ ಎಟಿಎಂ ಕೊಠಡಿಯಲ್ಲಿ ಬೆಂಕಿ ಆವರಿಸಿಕೊಂಡು ಧಗಧಗನೆ ಹೊತ್ತಿ ಉರಿದ ಘಟನೆ ನಡೆದಿದೆ. ಸಣ್ಣದಾಗಿ ಹೊತ್ತಿಕೊಂಡ ಬೆಂಕಿ ಇಡೀ ಎಟಿಎಂ ಕೇಂದ್ರವನ್ನೇ ಆವರಿಸಿಕೊಂಡು ಧಗಧಗನೆ ಹೊತ್ತಿ ಉರಿಯಲಾರಂಭಿಸಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ದೊಡಾಯಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಇಂದ ಈ ಅವಘಡ ನಡೆದಿದೆ. ಇನ್ನು ಪಕ್ಕದ ಸೃಷ್ಟಿ ಸಾರಿ ಸೆಂಟರ್ ಮತ್ತು ಗಾರ್ಮೆಂಟ್ ನ ಸುಮಾರು 75,000 ಮೌಲ್ಯದ ರೇಷ್ಮೆ ಸೀರೆಗಳು ಸುಟ್ಟು ಹೋಗಿವೆ ಎಂದು ತಿಳಿದು ಬಂದಿದೆ. ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.